हेलो फ्रेंड्स, वेलकम बैक टू स्टॉकटेल यूट्यूब चैनल। ई वीडियो एशियन पेंट बग्गे डिस्कशन माडोना। ई कंपनी सेलेक्ट माडोके तुंबा रीजन्स इवे, सो ई वीडियो दल्ली नावु नोडोण याव रीजन गोस्कर ई स्टॉक ना नावु बाय माडबेकंत। ಈ ಸ್ಟಾಕ್ ಟೇಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಓನ್ಲಿ ಇಕ್ವಿಟಿ ರಿಲೇಟೆಡ್ ವಿಡಿಯೋಸ್ ಮಾಡೋದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಫ್ಯೂಚರ್ ಅಂಡ್ ಆಪ್ಷನ್ ಮತ್ತೆ ಇಂಟ್ರಾಡೇ ಮಾಡಬೇಡಿ ಅಂತ. ಸೊ ನೀವೇನಾದ್ರೂ ಇಂಟ್ರಾಡೇ ಅಥವಾ ಫ್ಯೂಚರ್ ಅಂಡ್ ಆಪ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬಹುದು. ಈ ಸ್ಟಾಕ್ ಟೇಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೋ ಎಲ್ಲಾ ವಿಡಿಯೋಸ್ ಓನ್ಲಿ ಫಾರ್ ಇಕ್ವಿಟಿ ಬೇಸ್ಡ್ ಟ್ರೇಡಿಂಗ್ ಮೇಲೆ ಇರುತ್ತೆ. ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟಿಂಗ್ ಅಥವಾ ಟ್ರೇಡಿಂಗ್ ಮಾಡೋ ಮೊದಲು ಆ ಕಂಪನಿ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಆ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ, ಫಂಡಮೆಂಟಲಿ ಹೇಗಿದೆ, ಯಾವ್ದಾದ್ರು ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ ಫಾರ್ಮೇಶನ್ ಆಗಿದೆ ಅಂತ. ಸೊ ಈ ತರ ಎಲ್ಲ ಸ್ಟಡಿ ಮಾಡ್ಬಿಟ್ಟು ಆಮೇಲೆ ಸ್ಟಾಕ್ ನ ಬೈ ಮಾಡಬೇಕಾಗುತ್ತೆ. ಯಾವುದೇ ಸ್ಟಾಕ್ ಮೇಲೆ 3-5% ಮೇಲೆ ಇನ್ವೆಸ್ಟ್ ಮಾಡಬೇಡಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟೇ ಗ್ರೋತ್ ಅಥವಾ ಎಷ್ಟೇ ಪ್ರಾಫಿಟ್ ಕ್ಲಿಯರ್ ಆಗಿ ಕಾಣ್ತಾ ಇದ್ರು ಕೂಡ ನಾವು 100% ಯಾವುದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಪರ್ ಸ್ಟಾಕ್ 3-5% ಮಾತ್ರ ಇನ್ವೆಸ್ಟ್ ಮಾಡಬೇಕು. ಏಷ್ಯನ್ ಪೇಂಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಂಪನಿ ಪೇಂಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಪೇಂಟ್ ಹೋಟೆಲ್ಸ್ಗೆ, ಮನೆಗೆ, ಕಾರ್ಪೊರೇಟ್ ಬಿಲ್ಡಿಂಗ್ಸ್, ಹಾಸ್ಪಿಟಲ್, ಫ್ಯಾಕ್ಟರೀಸ್, 2-wheeler, 3-wheeler, 4-wheeler, ಬಸ್, ಟ್ರಕ್, ಸೊ ಈ ತರ ಎಲ್ಲಾ ಕಡೆ ಯೂಸ್ ಆಗುವಂತದ್ದು. ಇವನ್ ಹೈವೇ ಆದ್ರೂ ಕೂಡ ಅಲ್ಲೂ ಕೂಡ ಪೇಂಟ್ ಬೇಕು. ಈ ಪೇಂಟ್ ಎಲ್ಲಾ ಸೆಕ್ಟರ್ ಅಲ್ಲೂ ಬೇಕೇ ಬೇಕು. ನಾವು ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಪೇಂಟ್ ಕನ್ಸುಮ್ಷನ್ ರೇಷೋ ತುಂಬಾ ಕಡಿಮೆ ಇದೆ. ಈ ರೇಷೋ ಫ್ಯೂಚರ್ ಅಲ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಇಂಡಿಯನ್ ಎಕನಾಮಿ ಗ್ರೋತ್ ಆದಾಗೆಲ್ಲ ಇದು ಕೂಡ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಕಂಪನಿ ಫಂಡಮೆಂಟಲಿ ಯಾವ ರೀತಿ ಇದೆ ಅಂತ ನೋಡೋಣ. ಇವಾಗ ನಾವು ಈ ಕಂಪನಿ 15 countries ಅಲ್ಲಿ ತನ್ನ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ಸ್ ನ ಹೊಂದಿದೆ. ಅಂಡ್ ಟೋಟಲ್ 26 ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ಸ್ ಇವೆ. ಅಂಡ್ ಮೋರ್ ದನ್ 60 countries ಗೆ ಸಪ್ಲೈ ಮಾಡ್ತಾ ಇದೆ. ಏಷ್ಯನ್ ಪೇಂಟ್ಸ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು. ಈ ಕಂಪನಿ ಪೇಂಟ್ ಮ್ಯಾನುಫ್ಯಾಕ್ಚರ್ ಜೊತೆ ಬೇರೆ ಪ್ರಾಡಕ್ಟ್ಸ್ ನು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಯಾವ ಪ್ರಾಡಕ್ಟ್ಸ್ ಅಂದ್ರೆ ಲೈಟಿಂಗ್, ಫರ್ನಿಚರ್, ಇಂಟೀರಿಯರ್ ಡಿಸೈನ್, ಈ ತರ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಂಪನಿ ಫ್ಯೂಚರ್ ಗ್ರೋತ್ ಇನ್ನು ತುಂಬಾ ಇದೆ. ಈ ಕಂಪನಿ 3rd largest ಪೇಂಟ್ ಮ್ಯಾನುಫ್ಯಾಕ್ಚರ್ ಕಂಪನಿ ಇನ್ ಏಷ್ಯಾ. ಅಂಡ್ ಲಾಸ್ಟ್ 15 years ಇಂದ ಇಂಡಿಯಾದಲ್ಲಿ ಏಷ್ಯನ್ ಪೇಂಟ್ ಕಂಪನಿ ತನ್ನ ಬಿಸ್ನೆಸ್ ನ ಮಾಡ್ತಾ ಇದೆ. ಈ ಕಂಪನಿ ಫಂಡಮೆಂಟಲ್ಸ್ ನ ನಾವು ನೋಡೋದಾದ್ರೆ ಸ್ಟಾಕ್ ಪಿಇ 77 ಇದೆ. ಸೊ ನಾರ್ಮಲಿ ಮಾರ್ಕೆಟ್ ಲೀಡರ್ಸ್ ಸ್ಟಾಕ್ಸ್ ಅಲ್ಲಿ ಪಿಇ ಹೈ ಇದ್ದೇ ಇರುತ್ತೆ. ಸೊ ಆರ್ ಒ ಸಿ ನಿಯರ್ಲಿ 30% ಇದೆ. ಆರ್ ಒ ಸಿ ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಿಯರ್ಲಿ 30% ಇದೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ಡೆಟ್ ಟು ಇಕ್ವಿಟಿ 0.13 ಇದೆ. ಇದು ಮ್ಯಾನೇಜಬಲ್ ಬಿಕಾಸ್ ಅವ್ರ ಹತ್ರ ರಿಸರ್ವ್ಸ್ ಇರೋದೇ 14,000 crores, ಬರೋಯಿಂಗ್ ಓನ್ಲಿ 1,866. ಸೊ ಇದು ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು. ಲಾಸ್ಟ್ 12 months ಅಲ್ಲಿ ಕಂಪನಿ 3,547 crore ಪ್ರಾಫಿಟ್ ಆಗಿದೆ. ಏಷ್ಯನ್ ಪೇಂಟ್ ಗೆ ಕಾಂಪಿಟೇಟರ್ ಯಾರು ಅಂತ ನೋಡೋದಾದ್ರೆ ಬರ್ಜರ್ ಪೇಂಟ್, ಕನ್ಸಾಯ್, ನೆರೋಲ್ಯಾಕ್, ಎಕ್ಸಾನೋಬಲ್, ಇಂಡಿಗೋ ಪೇಂಟ್ಸ್. ಬಟ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಕ್ಯಾಪ್ಚರ್ ಮಾಡಿರೋದು ಏಷ್ಯನ್ ಪೇಂಟ್. ಏಷ್ಯನ್ ಪೇಂಟೇ ಈ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು. ಓವರ್ಆಲ್ ಆಗಿ ಬೇರೆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಆರ್ ಒ ಸಿ ಇದೆ ಏಷ್ಯನ್ ಪೇಂಟ್. ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್, ಸೇಲ್ಸ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಸೆಪ್ಟೆಂಬರ್ ಕ್ವಾರ್ಟರ್ ಸೇಲ್ಸ್ ಗೆ ಕಂಪೇರ್ ಮಾಡಿದ್ರೆ ಅದು ಕೂಡ ಗ್ರೋತ್ ಆಗಿದೆ. ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ 7,096 crore ಸೇಲ್ಸ್ ಆಗಿತ್ತು. ಅಂಡ್ ಈ ಇಯರ್ ಸೆಪ್ಟೆಂಬರ್ ಅಲ್ಲಿ 8,458 crore ಸೇಲ್ಸ್ ಆಗಿದೆ. ಸೊ ಹಾಗೆ ಕಂಪನಿ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಪಿ ಎಂಡ್ ಎಲ್ ಅಲ್ಲಿ ಇಯರ್ ಆನ್ ಇಯರ್ ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಅಂಡ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಕಂಪನಿ ಹತ್ರ ರಿಸರ್ವ್ಸ್ ಇರೋದು 14,000 crores ಅಂಡ್ ಬಾರೋಯಿಂಗ್ಸ್ ಇರೋದು 1,866 crore. ಸೊ ನೆಗ್ಲಿಜಿಬಲ್ ಅಂತಾನೆ ಹೇಳ್ಬೋದು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂದ್ರೆ ಫಿಕ್ಸ್ಡ್ ಅಸೆಟ್ ಮತ್ತೆ CWIP ಅಂದ್ರೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಇವೆರಡು ಪ್ಯಾರಾಮೀಟರ್ ಮ್ಯಾನುಫ್ಯಾಕ್ಚರ್ ಕಂಪನೀಸ್ ಮೇನ್ಲಿ ಅಪ್ಲೈ ಆಗೋದು. ಅಂಡ್ ಇವೆರಡು ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಫಿಕ್ಸ್ಡ್ ಅಸೆಟ್ ಇನ್ಕ್ರೀಸ್ ಆದಷ್ಟು ಕಂಪನಿ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. CWIP ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಅಥವಾ ಇನ್ಸ್ಟಾಲೇಷನ್ ಅಲ್ಲಿ ಇರೋದನ್ನ CWIP ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ CWIP ಕೂಡ ಫಿಕ್ಸ್ಡ್ ಅಸೆಟ್ ಗೆ ಆಡ್ ಆಗುತ್ತೆ. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಕಂಪನಿ ಪ್ರಮೋಟರ್ ಹತ್ರ 52.63% ಇದೆ. ಫಾರಿನ್ ಇನ್ವೆಸ್ಟರ್ ಹತ್ರ 18.56% ಇದೆ. ಡೊಮೆಸ್ಟಿಕ್ ಇನ್ವೆಸ್ಟರ್ ಹತ್ರ 8.76% ಇದೆ. ಪಬ್ಲಿಕ್ ಹತ್ರ 19.99% ಇದೆ. ಬಟ್ ಪಬ್ಲಿಕ್ ಅಲ್ಲಿ ಡೀಟೇಲ್ ಆಗಿ ಹೋದ್ರೆ ಓನ್ಲಿ 15% ಇದೆ. ಸೊ ಪಬ್ಲಿಕ್ ಹತ್ರ ಎಷ್ಟು ಹೋಲ್ಡಿಂಗ್ ಕಡಿಮೆ ಇರುತ್ತೆ ಅಷ್ಟು ಕಂಪನಿ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಅಂಡ್ ಏಷ್ಯನ್ ಪೇಂಟ್ಸ್ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಹ್ಯಾಂಡ್ಸ್ ಅಲ್ಲಿ ಇರೋದ್ರಿಂದ ಇದು ಒಂದು ಒಳ್ಳೆ ಸ್ಟ್ರಾಂಗ್ ಕಂಪನಿ. ಓವರ್ಆಲ್ ಆಗಿ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ಟೆಕ್ನಿಕಲ್. ಸ್ಟಾಕ್ ಪ್ರೈಸ್ ಲೈಫ್ ಟೈಮ್ ಹೈ ಇಂದ ಅರೌಂಡ್ 11% ಡೌನ್ ಅಲ್ಲಿ ಇದೆ. ಈ ಸ್ಟಾಕ್ ಅಲ್ಲಿ ಒಂದು ಒಳ್ಳೆ ಚಾರ್ಟ್ ಫಾರ್ಮೇಶನ್ ಆಗಿತ್ತು. ಯಾವ ಚಾರ್ಟ್ ಪ್ಯಾಟರ್ನ್ ಅಂದ್ರೆ ಕಪ್ ವಿತ್ ಹ್ಯಾಂಡಲ್.
ಕಪ್ಪು ಥ್ಯಾಂಡಲ್ ಅಲ್ಲಿ ಟಾರ್ಗೆಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಕಪ್ದು ಲೋವೆಸ್ಟ್ ಡಿಪ್ ನ ಕನ್ಸಿಡರ್ ಮಾಡಬೇಕು, ಆ ಡಿಸ್ಟೆನ್ಸ್ ನ ಟಾಪ್ ಅಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇದು ನಮ್ಮ ಆಕ್ಚುಯಲ್ ಟಾರ್ಗೆಟ್. ಈ ಕಪ್ಪು ಥ್ಯಾಂಡಲ್ ಅಲ್ಲಿ ಬ್ರೇಕ್ಔಟ್ ಇರಲಿಲ್ಲ ಅಂಡ್ ಓವರ್ ಆಲ್ ಮಾರ್ಕೆಟ್ ಪ್ರೆಷರ್ ಇಂದ ಸ್ಟಾಕ್ ಪ್ರೈಸ್ ಡೌನ್ ಹೋಗಿತ್ತು. ಇಲ್ಲಿ ಟೂ ಟೈಪ್ ಕೇಸಸ್ ಇದೆ. ಫಸ್ಟ್ ಕೇಸ್ ಏನಂದ್ರೆ ಇಲ್ಲಿ ನೀವು ನೋಡಬಹುದು ಸ್ಟಾಕ್ ಆಲ್ರೆಡಿ ಟ್ರೆಂಡ್ ರಿವರ್ಸಲ್ ಆಗಿ ಟಾರ್ಗೆಟ್ ಕಡೆ ಹೋಗ್ತಾ ಇದೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಮತ್ತೆ ಏನಾದ್ರೂ ಇಶ್ಯೂಸ್ ಬಂದು ಕನ್ಸೊಲಿಡೇಷನ್ ಸ್ಟಾರ್ಟ್ ಆದ್ರೆ ಈ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು ಮತ್ತೆ ಈ ಸಪೋರ್ಟ್ ಲೆವೆಲ್ ಅವರಿಗೆ ಹೋಗ್ಬೋದು. ಈ ಸಪೋರ್ಟ್ ಲೆವೆಲ್ ಅವ್ರಿಗೆ ಮ್ಯಾಕ್ಸಿಮಮ್ ಹೋಗಿ ಮತ್ತೆ ಟ್ರೆಂಡ್ ರಿವರ್ಸಲ್ ಆಗಿ ಟಾರ್ಗೆಟ್ ಹತ್ರ ಹೋಗ್ಬೋದು. ಲಾಸ್ಟ್ ಒನ್ ಇಯರ್ ಇಂದ ಸ್ಟಾಕ್ ಅಲ್ಲಿ ಯಾವುದೇ ರಿಟರ್ನ್ ಇಲ್ಲ ಅಂಡ್ ಇನ್ಫ್ಯಾಕ್ಟ್ ಮೈನಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನಾರ್ಮಲಿ ಬ್ಲೂ ಚಿಪ್ ಕಂಪನೀಸ್ ಅಲ್ಲೆಲ್ಲ ಟಾರ್ಗೆಟ್ ಇಮಿಡಿಯೇಟ್ ಆಗಿ ರೀಚ್ ಆಗುತ್ತೆ. ಈ ಟಾರ್ಗೆಟ್ ಮ್ಯಾಕ್ಸಿಮಮ್ ಒನ್ ಇಯರ್ ಅಥವಾ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ರೀಚ್ ಆಗುತ್ತೆ. ಏನಕ್ಕೆ ಈ ಸ್ಟಾಕ್ ಕೂಡ ಮತ್ತೆ ರೀಚ್ ಆಗುತ್ತೆ ಅಂದ್ರೆ ಹೈಯೆಸ್ಟ್ ಎವರ್ ಸೇಲ್ಸ್ ಇದೆ, ಹೈಯೆಸ್ಟ್ ಎವರ್ ಪ್ರಾಫಿಟ್ ಇದೆ. ಸೊ 100% ಇದು ಹೈಯೆಸ್ಟ್ ಎವರ್ ಸ್ಟಾಕ್ ಪ್ರೈಸ್ ಗೆ ರೀಚ್ ಆಗೇ ಆಗುತ್ತೆ. ಲಾಸ್ಟ್ ಒನ್ ಇಯರ್ ಇಂದ ನಿಫ್ಟಿ ಇಂದ ಕೂಡ ಯಾವುದೇ ರಿಟರ್ನ್ ಬಂದಿಲ್ಲ. ಸೊ ಆದಷ್ಟು ಬೇಗ ನಿಫ್ಟಿ ಕೂಡ ಲೈಫ್ ಟೈಮ್ ಹಾಗೆ ಹೋಗುತ್ತೆ ಅಂಡ್ ಬ್ಲೂ ಚಿಪ್ ಸ್ಟಾಕ್ಸ್ ಕೂಡ ಲೈಫ್ ಟೈಮ್ ಹಾಗೆ ಬಂದೇ ಬರುತ್ತೆ. ಈ ತರ ಅಪರ್ಚುನಿಟಿ ರೇರ್ಲಿ ಬ್ಲೂ ಚಿಪ್ ಕಂಪನೀಸ್ ಅಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಸೊ ಆದಷ್ಟು ನಾವು ಆ ಅಪರ್ಚುನಿಟಿನ ಮಿಸ್ ಮಾಡಬಾರ್ದು ಅಂಡ್ ಆ ಅಪರ್ಚುನಿಟಿನ ಗ್ರ್ಯಾಬ್ ಮಾಡಬೇಕು. ನಾನು ಈ ಸ್ಟಾಕ್ ನ ಬೈ ಮಾಡ್ತಾ ಇದ್ದೀನಿ. ಅಟ್ ಲೀಸ್ಟ್ ಒನ್ ಅಥವಾ ಒನ್ ಅಂಡ್ ಹಾಫ್ ಇಯರ್ಲಿ ಈ ಟಾರ್ಗೆಟ್ ರೀಚ್ ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಒನ್ ಇಯರ್ ಅಥವಾ ಒನ್ ಅಂಡ್ ಹಾಫ್ ಇಯರ್ ಯಾರು ಹೋಲ್ಡ್ ಮಾಡ್ತಾರೆ ಅಂತ. ಎಫ್ ಡಿ ಅಲ್ಲಿ ಒನ್ ಇಯರ್, ತ್ರೀ ಇಯರ್, ಫೈವ್ ಇಯರ್ ವರೆಗೂ ವೇಟ್ ಮಾಡ್ತೀವಿ. ಬಟ್ ಎಷ್ಟು ರಿಟರ್ನ್ ಬರುತ್ತೆ ನಿಮ್ಗೆ ಗೊತ್ತೇ ಇದೆ, 5-6%. ಅದು ಇನ್ಫ್ಲೇಷನ್ ಕೂಡ ಬೀಟ್ ಆಗಲ್ಲ. ಅಂಡ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 5-10 ಇಯರ್ಸ್ ವೇಟ್ ಮಾಡ್ತೀವಿ. ಬಟ್ ಸ್ಟಾಕ್ ಅಲ್ಲಿ ಒನ್ ಇಯರ್ ಕೂಡ ವೇಟ್ ಮಾಡಕ್ ಆಗಲ್ಲ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡೋದು ತುಂಬಾ ಕಷ್ಟ. ಸ್ಟಾಕ್ ಮಾರ್ಕೆಟ್ ಅಲ್ಲಿ 30-40% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ಒನ್ ಅಥವಾ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ. ಈ ಟೈಪ್ ರಿಟರ್ನ್ ಬೇರೆ ಯಾವ್ದೇ ಅಸೆಟ್ ಕ್ಲಾಸ್ ಅಲ್ಲಿ ಸಿಗಲ್ಲ ನಮ್ಗೆ. ನಾನು ಸೆಪ್ಟೆಂಬರ್ ಮಂತ್ ಅಲ್ಲಿ ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಕಂಪನಿ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಓನ್ಲಿ 37 ಡೇಸ್ ಅಲ್ಲಿ ಆಲ್ಮೋಸ್ಟ್ 25% ರಿಟರ್ನ್ ಕೊಟ್ಟಿದೆ ಅಂಡ್ ಕಪ್ಪು ಥ್ಯಾಂಡಲ್ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ ನ ರೀಚ್ ಆಗಿದೆ. ಸೊ ನೀವೇನಾದ್ರೂ ಈ ಸ್ಟಾಕ್ ನ ಬೈ ಮಾಡಿದ್ರೆ, ಶಾರ್ಟ್ ಟರ್ಮ್ ಟ್ರೇಡರ್ ಆಗಿದ್ರೆ ಇಲ್ಲಿ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ನೀವು ಲಾಂಗ್ ಟರ್ಮ್ ಟ್ರೇಡರ್ ಆಗಿದ್ರೆ ಇನ್ನು ಹೋಲ್ಡ್ ಮಾಡಬಹುದು ಸೆಕೆಂಡ್ ಟಾರ್ಗೆಟ್ ರೀಚ್ ಆಗೋವರೆಗೂ. ನಮ್ಮ ಸೆಕೆಂಡ್ ಟಾರ್ಗೆಟ್ 398 ರುಪೀಸ್. ಸೊ ಈ ತರ ಪ್ರಾಪರ್ ಆಗಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಇಯರ್ಲಿ 30-40% ರಿಟರ್ನ್ ಆರಾಮಾಗಿ ನಾವು ಸ್ಟಾಕ್ ಮಾರ್ಕೆಟ್ ಇಂದ ಮಾಡಬಹುದು. ಸೊ ನಾನು ಬೈ ಮಾಡಿ ಒನ್ ಇಯರ್ ವರೆಗೂ ಹೋಲ್ಡ್ ಮಾಡ್ತೀನಿ ಈ ಸ್ಟಾಕ್ ನ. ಎವ್ರಿ ಮಂತ್ 1-2 ಸ್ಟಾಕ್ ನಾವು ಬೈ ಮಾಡ್ತಾ ಹೋದ್ರೆ ಆಫ್ಟರ್ ಒನ್ ಇಯರ್ ಎವ್ರಿ ಮಂತ್ಲಿ ನಾವು ಯಾವ್ದಾದ್ರು ಸ್ಟಾಕ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈ ಮಂತ್ ಅಲ್ಲಿ ಒಂದು ಸ್ಟಾಕ್ ಬೈ ಮಾಡೋದು, ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಸ್ಟಾಕ್ ಬೈ ಮಾಡೋದು. ಸೊ ಟಿಲ್ ನೆಕ್ಸ್ಟ್ ನವೆಂಬರ್ ವರೆಗೂ ನಾವು ಬೈ ಮಾಡಿದ್ರೆ ನೆಕ್ಸ್ಟ್ ನವೆಂಬರ್ ಇಂದ ಯಾವ್ದಾದ್ರು ಸ್ಟಾಕ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ನ ಬುಕ್ ಮಾಡ್ತಾ ಇರ್ತೀವಿ. ನಾನು ಹೇಳಿದಿನಂತ ಈ ಸ್ಟಾಕ್ ನ ಬೈ ಮಾಡೋದಲ್ಲ. ನೀವು ಕೂಡ ಪ್ರಾಪರ್ ಆಗಿ ಸ್ಟಡಿ ಮಾಡಿ ಅಥವಾ ನಿಮ್ಮ ಫೈನಾನ್ಸಿಯಲ್ ಅಡ್ವೈಸರ್ ಹತ್ರ ಡಿಸ್ಕಷನ್ ಮಾಡಿ ಆಮೇಲೆ ಈ ಸ್ಟಾಕ್ ನ ನೀವು ಬೈ ಮಾಡಿ. ನಾನು ಈ ವಿಡಿಯೋದಲ್ಲಿ ಜಸ್ಟ್ ಪ್ರೊಸೆಸ್ ನ ಹೇಳಿದ್ದೀನಿ, ಯಾವ ರೀತಿ ನಾವು ಸ್ಟಾಕ್ ನ ಬೈ ಮಾಡಬೇಕು, ಸ್ಟಾಕ್ ನ ಬೈ ಮಾಡೋ ಮೊದಲೇ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಜಸ್ಟ್ ನಿಮಗೆ ಪ್ರೊಸೆಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಪ್ಯೂರ್ಲಿ ನಾಲೆಜ್ ಪರ್ಪಸ್ ಗೋಸ್ಕರ ಶೇರ್ ಮಾಡಿರೋದು. ಸೊ ಯಾವ್ದೇ ರೀತಿ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ನಾನು ಮಾಡ್ತಾ ಇಲ್ಲ ಇಲ್ಲಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಥವಾ ಇಮೇಲ್ ಕೂಡ ಮಾಡಬಹುದು ನೀವು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ಟಾಪಿಕ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಲರ್ನಿಂಗ್. ಜೈ ಹಿಂದ್.